ಅಲ್ಲೇನ್ ಕಾಣಿಸ್ತಾ ಇದೆಯಲ್ಲ ಅದೇ ಐರ್ಲೆಂಡ್ ಆಯ್. ಸನ್ಸೆಟ್ ನೋಡ್ಬೇಕು ಅಂತ ವೈಟ್ ಮಾಡ್ತಾ ಇದೀವಿ. ಇಲ್ಲಿ ಸನ್ಸೆಟ್ ಆಗೋದು ರಾತ್ರಿ ಎಷ್ಟು ಗಂಟೆ ಗೊತ್ತಾ? ಇವಾಗ ರಾತ್ರಿ ಎಷ್ಟು ಗಂಟೆ ಆಗಿದೆ ರಾಜ? ಇವಾಗ 9:10. ಹಲೋ, ಹಾಯ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಈಗಾಗಲೇ ನಾವು ಹೌತ್ ಅಡ್ವೆಂಚರ್ಸ್ ಪಾರ್ಟ್ 1 ಟ್ರಾವೆಲ್ ಬ್ಲಾಗ್ನ ಅಪ್ಲೋಡ್ ಮಾಡಿದ್ವಿ. ಅಲ್ಲಿ ನಾವು ಕೋಸ್ಟಲ್ ಹೈಕಿಂಗ್ ಹಾಗೆ ಕ್ಲಿಫ್ಸ್ ವಾಕ್ನೆಲ್ಲ ಕವರ್ ಮಾಡಿದ್ವಿ. ನೀವೆಲ್ಲ ನೋಡಿದ್ದೀರಾ ಅಂತ ನಾವು ಅಂದ್ಕೊಂಡಿದ್ವಿ. ಇನ್ನೂ ಯಾರೆಲ್ಲ ನೋಡಿಲ್ವೋ ಅವ್ರಿಗೆ ನಾವು ಮೇಲ್ಗಡೆ ಐಕಾರ್ಡ್ ಲಿಂಕ್ನ ಶೇರ್ ಮಾಡಿದ್ವಿ. ಪ್ಲೀಸ್ ಆ ಲಿಂಕ್ನ ವಿಸಿಟ್ ಮಾಡಿ ಆ ವಿಡಿಯೋನ ನೋಡಿ. ಈ ವಿಡಿಯೋದಲ್ಲಿ ನಾವು ಫೆರಿ ಬೋಟ್ ರೈಡ್ ಮತ್ತೆ ಕ್ಲಿಫ್ಸ್ ನ ತುಂಬಾ ಕ್ಲೋಸ್ ಅಪ್ ಸ್ಪೆಕ್ಟಾಕ್ಯುಲರ್ ವ್ಯೂಸ್ ನೆಲ್ಲ ನಾವು ಕವರ್ ಮಾಡಿದೀವಿ. ಡೆಫಿನೆಟ್ಲಿ ಈ ವಿಡಿಯೋನ ನೀವು ಎಂಜಾಯ್ ಮಾಡ್ತೀರಾ. ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೋಡಿ, ಇದು ಫೆರಿ ಬೋಟ್ ಸ್ಟಾರ್ಟಿಂಗ್ ಪಾಯಿಂಟ್. ಇಲ್ಲಿಂದ ನಾವು ಫೆರಿ ಬೋಟ್ಗೆ ನಾವು ಬೋರ್ಡ್ ಹಾಕ್ತೀವಿ. ಈಗ ನಾವು ಫೆರಿ ಬೋಟ್ ನಲ್ಲಿ ಬೋರ್ಡ್ ಆದ್ವಿ. ಇನ್ನೇನು ಫೆರಿ ಬೋಟ್ ಸ್ಟಾರ್ಟ್ ಆಗತ್ತೆ. ಹೈಕಿಂಗ್ ಮತ್ತೆ ಅಷ್ಟು ಲಾಂಗ್ ಕ್ಲಿಫ್ ವಾಕ್ ಎಲ್ಲ ಮಾಡಿ ನಾವು ತುಂಬಾನೇ ಟಯರ್ಡ್ ಆಗಿದ್ವಿ. ಆ ಟಯರ್ಡ್ನೆಸ್ ನಲ್ಲಿ ಏನೋ ಅನ್ವಿಲಿಂಗ್ಲಿ ಈ ಫೆರಿ ಬೋಟ್ ರೈಡ್ ನ ಸ್ಟಾರ್ಟ್ ಮಾಡಿದ್ವಿ. ಆದ್ರೆ ಹೋಗ್ತಾ ಸುತ್ತಮುತ್ತಲಿನ ಬ್ಯೂಟಿಫುಲ್ ವ್ಯೂಸ್, ಫ್ರೆಶ್ ಏರ್, ಆ ಬ್ಯೂಟಿಫುಲ್ ಕ್ಲೈಮೇಟ್ ಎಲ್ಲ ನಮ್ಗೆ ಒಂಥರ ರಿಲ್ಯಾಕ್ಸ್ ಫೀಲ್ ಮಾಡೋ ತರ ಆಯ್ತು. ಸೊ ಯಾರಾದ್ರೂ ಹೌದು ಹೈಕಿಂಗ್ ಪ್ಲಾನ್ ಮಾಡಿದ್ರೆ ಹೈಕಿಂಗ್ ಮುಗಿಸಿದ ಮೇಲೆ ಈ ಫೆರಿ ಬೋಟ್ ರೈಡ್ ಮಾಡೋದ್ ಮಾತ್ರ ಮರಿಬೇಡಿ. ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್, ಅದರಲ್ಲೂ ಕ್ಲಿಫ್ಸ್ ನ ತುಂಬಾ ಕ್ಲೋಸ್ಅಪ್ ಅಲ್ಲಿ ನೋಡೋದಿದೆಯಲ್ಲ, ಅದಂತೂ ಒಂದು ಒನ್ ಆಫ್ ದಿ ಲೈಫ್ ನಲ್ಲಿ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ಅಲ್ಲೇನ್ ಕಾಣಿಸ್ತಾ ಇದೆಯಲ್ಲ ಅದೇ ಐರ್ಲೆಂಡ್ ಆಯ್, ದೂರದಲ್ಲಿ ಕಾಣಿಸ್ತಾ ಇದೆಯಲ್ಲ. ಸೊ ಅಲ್ಲಿಗೆ ನಾವು ಎಕ್ಸ್ಪ್ಲೋರ್ ಮಾಡಕ್ ಹೋಗಕ್ಕಾಗ್ಲಿಲ್ಲ, ಬರೀ ಕ್ಲಿಫ್ಸ್ ಅಷ್ಟನ್ನೇ ನಾವು ಹತ್ರದಿಂದ ನೋಡಿದ್ವಿ. ಇಲ್ಲಿಂದ ನಾವು ಈ ಕೋಸ್ಟಲ್ ಕ್ಲಿಫ್ಸ್ಗೆ ತುಂಬಾನೇ ಹತ್ರ ಹೋಗ್ತಾ ಇದ್ವಿ. ಇಲ್ಲಿ ಮಾತ್ರ ಕೋಸ್ಟಲ್ ಕ್ಲಿಫ್ಸ್ ವ್ಯೂ ಮಾತ್ರ ತುಂಬಾನೇ ಸ್ಪೆಕ್ಟಾಕ್ಯುಲರ್ ಆಗಿತ್ತು. ನೋಡಿ, ಅಲ್ಲೇನು ಕಾಣಿಸ್ತಾ ಇದೆಯಲ್ಲ ಆ ಕ್ಲಿಫ್, ಅದನ್ನೇ ನಾವು ಲಾಸ್ಟ್ ವಿಡಿಯೋದಲ್ಲಿ ಹತ್ರದಿಂದ ನೋಡಿದ್ದು. ಬಟ್ ಇವಾಗ ನಾವು ಫೆರಿ ಬೋಟ್ನಲ್ಲಿ ಇದನ್ನು ತುಂಬ ಹತ್ರದಿಂದ ನೋಡಕ್ಕೆ ಹೋಗ್ತಾ ಇದ್ದೀವಿ. When you're born, I lose my sight. It's harder at night. The curtain's drawn, can't show my eyes. Do you still think of me? I get a feeling you're lost in a dream. Told me I'm all that you need, but you're too far to even hear me scream. You're
ನೋಡಿ ಈ ಕ್ಲಿಫ್ಸ್ ನ ಕ್ಯಾಸನಾ ರಾಕ್ ಮೇಲೆ ಒಂದಷ್ಟು ವೈಟ್ ಬರ್ಡ್ಸ್ ಗಳು ಹಾರಾಡ್ತಾ ಇದಾವಲ್ಲ, ಅದಕ್ಕೆ ಕಿಟ್ಟಿ ವೇಕ್ಸ್ ಅಂತಾರಂತೆ. ಸೊ ಈ ಕಿಟ್ಟಿ ವೇಕ್ಸ್ ಬರ್ಡ್ ಗಳು ಇಲ್ಲಿ ತುಂಬಾನೇ ಜಾಸ್ತಿ. ಈ ಫೆರಿ ಬೋಟ್ ರೈಡ್ ಒಂದು 45 minutes ಇಂದ 1 hour ವರೆಗೂ ರೈಡ್ ಇರುತ್ತೆ. ನೋಡಿ ಇವಾಗ ನಮ್ಮ ಫೆರಿ ಬೋಟ್ ರಿಟರ್ನ್ ತಗೊಳ್ತಾ ಇದೆ. ಸೊ ಈಗ ಅಂದರೆ ಟರ್ನ್ ಬ್ಯಾಕ್ ಮತ್ತೆ ವಾಪಸ್ ಹೊರಡ್ತಾ ಇದೆ. ಹೇಗಿದೆ ನೋಡಿ ನೀರಿನ ರಭಸ. ನೋಡಿ ಈ ಫೆರಿ ಬೋಟ್ ರೈಡ್ ಎಲ್ಲ ಮುಗಿಸ್ಕೊಂಡು ನಾವೀಗ ಅಗೇನ್ ಹೌತ್ ಕೋಸ್ಟ್ ಕಡೆಗೆ ಬಂದ್ವಿ. ಇಲ್ಲೇ ಒಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸಿಂಗ್ ಆಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸಮ್ಮರ್ ಅಲ್ಲ, ಸೊ ಎಲ್ಲಾರು ಬಂದ್ಬಿಟ್ಟು ಇಲ್ಲಿ ಒಂಥರ ರಿಲ್ಯಾಕ್ಸ್ ಮಾಡ್ಕೊಂಡು ಎಂಜಾಯ್ ಮಾಡ್ತಾ ಇದಾರೆ ಹೌತ್ ಕೋಸ್ಟಲ್ ಪ್ಲೇಸ್ ನ. ನೋಡಿ ಯಾವ ತರ ಎಲ್ಲ ಜನ ಸೇರಿದ್ದಾರೆ. ಇದಾದ್ಮೇಲೆ ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಅಲ್ಲಿ ಸಟನ್ ಅನ್ನೋ ಒಂದು ಪ್ಲೇಸ್ ನಲ್ಲಿ ಒಂದು ಬರ್ರೋ ಬೀಚ್ ಅಂತ ಹೇಳಿ ಒಂದು ಕ್ಲೀನ್ ಬ್ಯೂಟಿಫುಲ್ ಬೀಚ್ ಇದೆ. ಸೊ ಅಲ್ಲಿಗೆ ಹೋಗಿದ್ವಿ ಸನ್ಸೆಟ್ ನೋಡೋಣ ಅಂತ ಹೇಳಿ, ಅದನ್ನು ಕೂಡ ಈ ವಿಡಿಯೋದಲ್ಲಿ ಕವರ್ ಮಾಡಿದೀವಿ. ಹಾಯ್ ಗಾಯ್ಸ್, ಮತ್ತೆ ಇವಾಗ ನಾವು ಬೆಳಿಗ್ಗೆ ಅಲ್ಲೆಲ್ಲ ಕೋಸ್ಟಲ್ ಹೈಕಿಂಗ್ ಮುಗಿಸ್ಕೊಂಡು ಹೌತ್ ಅಲ್ಲಿ ಹಾಗೆ ಬೋಟಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಇವಾಗ ಬಂದಿದೀವಿ ಬರೋ ಬೀಚಿಗೆ. ಈ ಬರೋ ಬೀಚಿಗೆ ಹೇಗೆ ಬರ್ಬೇಕಂದ್ರೆ ಹೌತಿಂದ ನಾವು ಡಾಟ್ ಸ್ಟೇಷನ್ ಅಲ್ಲಿ ಹತ್ಕೊಂಡ್ರೆ ಒಂದ್ ಸ್ಟಾಪ್ ಅಹೆಡ್ ಅಷ್ಟೇ, ಅಲ್ಲಿ ಸಟನ್ ಅಂತ ಇರುತ್ತೆ. ಸಟನ್ ಸ್ಟೇಷನ್ ಅಲ್ಲಿ ಇಳ್ಕೊಂಡು ಸ್ವಲ್ಪ ಒಂದು 750 meters ವಾಕ್ ಮಾಡಿದ್ರೆ ನಮ್ಗೆ ಈ ಬರೋ ಬೀಚ್ ಕಾಣಿಸುತ್ತೆ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಬರೋ ಬೀಚ್, ಬನ್ನಿ. ಐರ್ಲೆಂಡ್ ನಲ್ಲಿ ಫಸ್ಟ್ ಟೈಮ್ ಬೀಚ್ ಅಂತ ನೋಡಿದ್ದು ಇದನ್ನೇ, ಅಂದ್ರೆ ಬರ್ರೋ ಬೀಚ್. ಈ ಬರ್ರೋ ಬೀಚ್ ನಲ್ಲಿ ನಾರ್ಮಲಿ ತುಂಬಾನೇ ಕ್ರೌಡ್ ಇರ್ತಾರಂತೆ ನಾನು ಕೇಳಿರೋ ಹಾಗೆ. ಬಟ್ ಫಾರ್ಚುನೇಟ್ಲಿ ಏನೋ ನಮ್ ಲಕ್ ಅನ್ಸುತ್ತೆ, ಫಾರ್ ಸಮ್ ರೀಸನ್ ಯಾಕೋ ಜನನೇ ಇರಲಿಲ್ಲ. ಈ ವಿಸಿಟ್ ತುಂಬಾನೇ ಕಾಮ್ ಮತ್ತೆ ರಿಲ್ಯಾಕ್ಸಿಂಗ್ ಆಗಿತ್ತು. ಬರೋ ಬೀಚ್ ಸನ್ಸೆಟ್ ನೋಡ್ಬೇಕು ಅಂತ ವೈಟ್ ಮಾಡ್ತಾ ಇದೀವಿ. ಇಲ್ಲಿ ಸನ್ಸೆಟ್ ಆಗೋದು ರಾತ್ರಿ ಎಷ್ಟು ಗಂಟೆ ಗೊತ್ತಾ? ಇವಾಗ ರಾತ್ರಿ ಎಷ್ಟು ಗಂಟೆ ಆಗಿದೆ ರಾಜ? ಇವಾಗ 9:10 9:10. ಬಟ್ ಇನ್ನು ಬೆಳಕಿದೆ. ಇಲ್ಲಿ ಸನ್ಸೆಟ್ ವೈಟ್ ಮಾಡ್ತಾ ಇದೀವಿ ಬರೋ ಬೀಚ್ ಅಲ್ಲಿ. ಇಲ್ಲಿ ಸನ್ಸೆಟ್ ಆಗೋದು ರಾತ್ರಿ 9:30 to 9:45 ವರ್ಗು. ಅಲ್ಲಿವರೆಗೂ ಸನ್ಸೆಟ್ ಗೆ ವೇಟ್ ಮಾಡ್ಕೊಂಡು ಹೋಗ್ಬೇಕು. ರಾತ್ರಿ 10 o'clock ಆದ್ರೂ ಇನ್ನು ಬೆಳಕಿರುತ್ತೆ. ಇದು ಸಮ್ಮರ್ ಟೈಮ್ ಹೀಗೆ ನೋಡಿ ಗೈಸ್.
ತುಂಬಾನೇ ಲೇಟ್ ಆಗಿತ್ತು, ಮತ್ತೆ ಜನ ಬೇರೆ ಯಾರು ಇರಲಿಲ್ಲ, ಸುಮ್ಮನೆ ಸೇಫ್ ಅಲ್ಲ ಅಂತ ಹೇಳ್ಬಿಟ್ಟು ನಾವು ಹೊರಟ್ವಿ. ಇಲ್ಲಿಂದ ಡಾಟ್ ಸ್ಟೇಷನ್ಗೆ ಹೋಗಿ ಮತ್ತೆ ಟ್ರೈನ್ ಪಿಕ್ ಮಾಡಿ ಸೊ ನಾವು ರಿಟರ್ನ್ ಡಬ್ಲಿನ್ಗೆ ರೀಚ್ ಆದ್ವಿ. ನೋಡಿ ಇಲ್ಲಿ ಕಂಪೌಂಡ್ ಮೇಲೆ ಎಲ್ಲ ಈ ತರ ಹೂ ಬರೀತಾ ಇದೆ, ಎಷ್ಟು ಚೆನ್ನಾಗಿದೆ. ಮನೆಗೆ ಹೋಗ್ತಾ ಇದೀವಿ. ಈ ವಂಡರ್ಫುಲ್ ಬೊಕೆಯಿಂದ ಈ ವಿಡಿಯೋನ ಎಂಡ್ ಮಾಡ್ತಾ ಇದೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.